ಸಭಾಧ್ಯಕ್ಷರೇ, ಮುಂದುವರ್ಸೋದೇನಿಲ್ಲ, ನಾನು ಕಡೆ ನಂದು ಕೆಲವು ವಿಚಾರಗಳನ್ನ ಹೇಳಿ ಮುಗಿಸ್ತೀನಿ. ಎರಡು ಗಂಟೆಗೆ ಮುಗಿಸ್ತೀನಿ, ಇಲ್ಲ ಅದಕ್ಕೂ ಬೇಗ ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಈ ಸರ್ಕಾರ ರೈತರ ವಿರೋಧಿ ಸರ್ಕಾರ, ಈ ಸರ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರ, ಈ ಸರ್ಕಾರ ಯುವಕರ ವಿರೋಧಿ ಸರ್ಕಾರ. ಉದ್ಯೋಗಕ್ಕೇನು ಕಾರ್ಯಕ್ರಮ ಇವರಲ್ಲಿಲ್ಲ. ಇವು ಸರ್ಕಾರ ಮಹಿಳೆಯರ ವಿರುದ್ಧ ವಿರೋಧಿ ಇರ್ತಕ್ಕಂಥ ಸರ್ಕಾರ. ಇವರಲ್ಲಿ ಅವ್ರಿಗೆ ಯಾವುದೇ ಕಾರ್ಯಕ್ರಮಗಳನ್ನ ಇವ್ರು ಘೋಷಣೆ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಕೇವಲ ಈಗ ಪತ್ತರಿಸೋಗಿದ್ದಾರೆ ನಮ್ಮ ಜನ. ಬೆಲೆ ಏರಿಕೆ, ಆವಾಗ ಎಲ್ಲ ಪೆಟ್ರೋಲ್ ಬಂಕಲ್ಲಿ ನರೇಂದ್ರ ಮೋದಿ ಅವ್ರ ಫೋಟೋ ನೋಡ್ತಾ ಇದ್ದೆ. ಒಂದು ಹೆಣ್ಣುಮಗಳು, ಗ್ಯಾಸು, ನರೇಂದ್ರ ಮೋದಿ. ಎಲ್ಲೆಲ್ಲಿ ಫೋಟೋ ಹಾಕಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಆ ಫೋಟೋದಲ್ಲಿ ಹೇಳೋ, ನಮ್ಮ ಹೆಣ್ಣುಮಕ್ಕಳು ಕಟ್ಟಿಗೆ ಒಲೆಯಲ್ಲಿ ಬೆಂಕಿ ಉರಿಸಿ ಉರಿಸಿ ಕಣ್ಣಲ್ಲಿ ನೀರು ಬಿಡ್ತಾ ಇದ್ದಾರೆ. ಅದನ್ನೆಲ್ಲ ನಾನು ನಿಲ್ಲಿಸಿದ್ದೀನಿ ಅಂತ ಎಲ್ರಿಗೂ ಗ್ಯಾಸ್ ಕೊಟ್ಟಿದ್ದೀನಿ ಅಂದರು. 400 ರೂಪಾಯಿ, 430 ರೂಪಾಯಿ ಆ ಗ್ಯಾಸ್. ಈಗ ಆ ಪೆಟ್ರೋಲ್ ಬಂಕ್ನ ಮೇಲೆ ಯಾವುದು ಆ ಫೋಟೋಗಳೇ ಇಲ್ಲ. ನೋಡಿದ್ರೆ ಗ್ಯಾಸು 1200 ರೂಪಾಯಿ ಆಗ್ತಿದೆ. ಕಣ್ಣಲ್ಲಿ ರಕ್ತ ಬರ್ತಾ ಇದೆಯಾ ಅಥವಾ ನೀರು ಬರ್ತಾ ಇದೆಯಾ ಅನ್ನೋದು ನೋಡಬೇಕು ನರೇಂದ್ರ ಮೋದಿ ಅವರು. ಯಾಕಂದರೆ ಹೆಣ್ಣು ಮಕ್ಕಳಿಲ್ಲಾಂದ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಕಷ್ಟ ಏನು ಸಂಸಾರ ನಡೆಸೋದು ಅಂತ ಹೇಳಿ. ಆದ್ದರಿಂದ ಬೆಲೆ ಏರಿಕೆ ತತ್ತರಿಸೋಗ್ಬಿಟ್ಟಿದ್ದಾರೆ. ಎದುರು ನಿಮ್ಮ GST ಹಾಲು, ಬೆಣ್ಣೆ, ತುಪ್ಪ ಎದುರು ಮೇಲೆ ಹಾಕ್ಬಿಟ್ಟಿದ್ದೀರಿ. ಎಲ್ಲಿಂದ ಅವರು ಸರಿ ತೂಗಿಸ್ತಾರೆ? ಅವ್ರ ಮನೆ ಯಜಮಾನರಿಗೆ ನೀವು ಸಂಬಳ ಜಾಸ್ತಿ ಮಾಡಿಲ್ಲ, ಆದರೆ ನೀವು ಗ್ಯಾಸ್ ಪ್ರೈಸು, ಪೆಟ್ರೋಲ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗುವಾಗ ಯಾವ ಥರ ಜೀವನ ನಡೆಸ್ತಾರೆ? ಇದ್ರ ಬಗ್ಗೆ ಕಾಳಜಿ ವಹಿಸೋದು ಬಿಟ್ಟುಬಿಟ್ಟು ದಿನನಿತ್ಯ ಆ ಧರ್ಮ ಈ ಧರ್ಮ, ಆ ಬಟ್ಟೆ ಈ ಬಣ್ಣ ಅಂದ್ಕೊಂಡು ಸರ್ಕಾರ ನಡೆಸಲಿಕ್ಕಾಗುತ್ತಾ? ಆ ಸರ್ಕಾರ ಬಣ್ಣ ಬಟ್ಟೆ ಧರ್ಮ ನಡೆಸೋಕ್ಕೆ ಭಾಳಷ್ಟು ಜನ ಮಠಾಧಿಪತಿಗಳಿದ್ದಾರೆ, ಭಾಳಷ್ಟು ಜನ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳೆಲ್ಲ ಅವ್ರು ನಡೆಸ್ಕೊಳ್ತಾರೆ. ಸರ್ಕಾರ ನಾವೆಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಈ ಸರ್ಕಾರದ ನಿಯಮ ಮತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯ. ಅದ್ರ ಪ್ರಕಾರ ನೀವು ನಡೆಸ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಯಾವುದೇ ರೀತಿಯ ಭಾರತೀಯ ಜನತಾ ಪಾರ್ಟಿಯಿಂದ ಭವಿಷ್ಯ ಇಲ್ಲ ಅಂತ ಹೇಳಿ.